ಬಯಲು ಸೀಮೆಯ ಹುಡುಗ ಕೃತಿ ಬಿಡುಗಡೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಸುನಿಲ್ ರತ್ನಾಕರ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಪ್ರವೃತ್ತಿಯಲ್ಲಿ ಹವ್ಯಾಸಿ ಬರಹಗಾರ. ಆದ್ದರಿಂದಲೇ 4 ಪುಸ್ತಕಗಳನ್ನು ಬರೆದು ಏನೂ ಇರಲಿಲ್ಲ, ಏನೆಲ್ಲ ಆಯಿತು ಏನೂ ಇರಲ್ಲ. ಕಿರುಚಿತ್ರಕ್ಕೆ ಕತೆ, ಚಿತ್ರಕತೆ, ಸಾಹಿತ್ಯ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಅಲ್ಲದೆ ಮುಂದೆ ಒಂದು ಸಿನಿಮಾಕ್ಕೆ ಕತೆ, ಚಿತ್ರಕತೆ, ಸಾಹಿತ್ಯ ಸಂಭಾಷಣೆ ಬರೆದು ನಿರ್ದೇಶನ ಮಾಡುವರಿದ್ದಾರೆ. ಇವರು ಬರೆದಿರುವ 5ನೇ ಪುಸ್ತಕ ಬಯಲು ಸೀಮೆಯ ಹುಡುಗ, 100 ಕವಿತೆಗಳ ಗುಚ್ಛ ಗಾಂಧಿ ಜಯಂತಿ ದಿನದಂದು ಲೋಕಾರ್ಪಣೆಗೊಂಡಿತು. ಹಿರಿಯ ಐಪಿಎಸ್ ಅಧಿಕಾರಿ ಎಂ ನಂಜುಟಸ್ವಾಮಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಸುನಿಲ್ ರತ್ನಾಕರ್ ಅವರ ಸಾಧನೆಯನ್ನು ಶ್ಲಾಘಿಸಿದರು. ಕವಿ ವಾಸುದೇವ ನಾಡಿಗ್, ಬರಹಗಾರರಾದ ಮಹೇಶ್ ದೇಶಪಾಂಡೆ ಮತ್ತು ಅಶ್ವಥ್ ಕಲ್ಲೆ ದೇವರಹಳ್ಳಿ ಉಪಸ್ಥಿತರಿದ್ದರು. ನಮಸ್ತೆ, ನನ್ನ ಹೆಸರು ಸುನಿಲ್ ರತ್ನಾಕರ್ ಅಂತೇಳಿ. ಮೂಲತಃ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ತೊದಲ್ಬಾಗಿ ನಮ್ಮೂರು. ಇವತ್ತು ನನ್ನ 5ನೇ ಕೃತಿ ಬಯಲು ಸೀಮೆಯ ಹುಡುಗ, 100 ಕವಿತೆಗಳ ಗುಚ್ಛ ಅಂತೇಳಿ ಪುಸ್ತಕನ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನ ತಾಯಿ ಮತ್ತು ಎಂ ನಂಜುನಸ್ವಾಮಿ ಐ ಪಿ ಎಸ್ ಸರ್, ಮಹೇಶ್ ದೇಶಪಾಂಡೆ, ವಾಸುದೇವ ನಾಡಿ, ಅಶ್ವಥ್ ಕಲ್ಲೆ ದೇವರಹಳ್ಳಿ, ಸುಮಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಸೊ ಇದಕ್ಕಿಂತ ಮುಂಚೆ 4 ಪುಸ್ತಕಗಳನ್ನು ಬರೆದಿದ್ದೀನಿ. ಮೊದಲನೇ ಪುಸ್ತಕ ಬಂದು ಸುಬೀರತ್ನ ಅಂತೇಳಿ, ಅದು ಸುನಿಲ್ ಬಿ ರತ್ನಾಕರ ಅನ್ನೋ ಕಾವ್ಯನಾಮದಿಂದ ಪ್ರಾರಂಭ ಆಗೋ ಪುಸ್ತಕ ಅದು. ಆ ಪುಸ್ತಕ ಕರ್ನಾಟಕ ಕೇಂದ್ರ ಗ್ರಂಥಾಲಯ ಸೆಲೆಕ್ಟ್ ಆಗಿದೆ ಆ ಪುಸ್ತಕ. ಆಮೇಲೆ 2ನೇ ಪುಸ್ತಕ ಬಂದು ಕೈ ಕೊಡ್ತೀಯಲ್ಲ ಲೈಫ್ ಲಾಂಗ್ ಬರ್ತೀಯ. 3ನೇ ಪುಸ್ತಕ ಬಂದು ಲೇ ಫೋರ್ಟಿಂಟಿ ಗೆಟ್ ಲಾಸ್ಟ್ ಭಗ್ನ ಪ್ರೇಮಿ ನಾನಲ್ಲ. ಮತ್ತು 4ನೇ ಪುಸ್ತಕ ಬಂದು ಬಿಟ್ಟು ಫಿಲಾಸಫಿ ಕೇಳಬೇಡಿ, ತೊಟ್ಟಿ ನನ್ನ ಮಕ್ಕಳ ಸಹವಾಸ ಮಾಡಿಬಿಡಿ ಅಂತೇಳಿ. ಆಮೇಲೆ ಒಂದು ಕಿರುಚಿತ್ರ ಮಾಡಿದ್ದೀನಿ, ಅದು ಕಿರುಚಿತ್ರ ಹೆಣ್ಣು ಹಣ್ಣು ಮಣ್ಣಿನ ಮೇಲೆ ಇದೆ. ಅದು ಅದರ ಆಧಾರಿತವಾದಂಥ ಕಿರುಚಿತ್ರ ಅದು. ಸೊ ಒಂದು ಅಲ್ಲಮ ಪ್ರಭುವರ ರಚನೆ ಇಟ್ಕೊಂಡು ಬೇಸ್ ಇಟ್ಕೊಂಡು ಕಿರುಚಿತ್ರ ಮಾಡಿ 2018 ಅದು ರಿಲೀಸ್ ಆಯಿತು ಕಿರುಚಿತ್ರ. ಸೊ ಅದು ಏನೂ ಇರಲಿಲ್ಲ, ಏನೆಲ್ಲ ಆಯಿತು ಏನೂ ಇರಲ್ಲ ಅಂತೇಳಿ. ಅದು ಯೂಟ್ಯೂಬಲ್ಲಿ ನಾನು ಸುನಿಲ್ ರತ್ನಾಕರ್ ಅಂತ, ಸುನಿಲ್ ರತ್ನಾಕರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ ಅದು ಅವೈಲಬಲ್ ಇದೆ, ಅದು ನೋಡ್ಬೋದು. ಮುಂದಿನ ಪ್ರಾಜೆಕ್ಟ್ ಒಂದು ಪೂರ್ಣ ಪ್ರಮಾಣದ ಕನ್ನಡ ಚಲನಚಿತ್ರ ಮಾಡ್ತಾ ಇದ್ದೀವಿ, ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಮೋಸ್ಟ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಮುಂದಿನ ವರ್ಷ ಸ್ಟಾರ್ಟ್ ಮಾಡ್ತೀವಿ ಅದನ್ನು. ಸೊ ಮುಖ್ಯವಾಗಿ ನನಗೆ ಸಿನಿಮಾ ಬರಬೇಕು ಮೇನ್ ಕಾರಣ ಅಂತಂದರೆ, ನಾನು 2003 ಡಿಪ್ಲೊಮಾ ಓದ್ತಿದ್ದೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಬಿಜಾಪುರಲ್ಲಿ ಓದ್ತಿದ್ದಾಗ ನಾನು ಪುನೀತ್ ರಾಜ್ಕುಮಾರ್ ಫಿಲಮ್ ಬಂದಿತ್ತು, ಅವ್ರು ನನಗೆ ಮೂಲತಃ ತುಂಬ ಇನ್ಸ್ಪಿರೇಷನ್ ನನಗೆ. ಸೊ ಆ ಕಾರಣಕ್ಕೆ ನಾನು ಅದನ್ನು ಒಂದು ಈಗ ಚಿತ್ರ ಡೆಡಿ ಮಾಡ್ತಾ ಇದ್ದೀವಿ, ಅದನ್ನು ಪುನೀತ್ ರಾಜ್ಕುಮಾರ್ ಡೆಡಿಕೇಟ್ ಮಾಡ್ತೀವಿ ಸಿನಿಮಾನ. ಸೊ ಅದು ಕತೆ, ಚಿತ್ರಕತೆ, ಸಂಭಾಷಣೆ ಎಲ್ಲ ರೆಡಿ ಇದೆ, ಅದು ಲಿರಿಕ್ಸ್ ಸಹಿತ ಸಾಹಿತ್ಯ ಸಹಿತ ರೆಡಿ ಇದೆ. ಸೊ ಅದನ್ನು ಮೋಸ್ಟ್ಲಿ ಅನುಕೂಲ ನೋಡಿಕೊಂಡು ಅದನ್ನು ಮೋಸ್ಟ್ಲಿ ಜನವರಿ ಫೆಬ್ರವರಿ ಮಾಡಿ. ಸೊ ಆರ್ಟಿಸ್ಟ್ ಇನ್ನು ಹೀರೋಯಿನ್ಸ್ ಇನ್ನು ಫೈನಲೈಸ್ ಆಗಿಲ್ಲ, ಎಲ್ಲ ಸ್ನೇಹಿತರ ಬಳಗದಲ್ಲಿ ಅದನ್ನು ಅಳವಡಿಸ್ಕೊಂಡು ಆಮೇಲೆ ಹೊಸ ಪ್ರತಿಭೆಗಳನ್ನ ಗುರುತಿಸ್ಕೊಂಡು ಮಾಡ್ತಾ ಇರೋ ಸಿನಿಮಾ ಅದು. ಸ್ಕ್ರಿಪ್ಟ್ ಇಲ್ಲ, ಪ್ರೊಡಕ್ಷನ್ ನಂಬರ್ 0001 ಅಂತ ಇಟ್ಕೊಂಡಿದ್ದೀವಿ, ಹೆಸರು ಇನ್ನೂ ಫೈನಲೈಸ್ ಮಾಡಿಲ್ಲ. ಬಟ್ ಸ್ಕ್ರಿಪ್ಟ್, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಲಿರಿಕ್ಸು ಎಲ್ಲ ರೆಡಿ ಇದೆ. ಪುಸ್ತಕ ಓದೋದ್ರಿಂದ ಬದುಕು ಬದಲಾಗುತ್ತೆ ಅನ್ನೋದು ನನ್ನದು. ನಾನು ಬೇಸಿಕಲಿ ನಾನೊಬ್ಬ ಪುಸ್ತಕ ಪ್ರಿಯ ಆದ್ದರಿಂದ ಪುಸ್ತಕಗಳನ್ನ ಓದಬೇಕು, ಇನ್ಸ್ಪಿರೇಷನಲ್ ಮೋಟಿವೇಶನಲ್ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಜೀವನ ಬದಲಾಗುತ್ತೆ. ಸುಮಾರು ಜನ ಎಷ್ಟೋ ಜೀವನ ಅರ್ಧಕ್ಕೆ ಬಂದಾಗ 30-40 ಏಜ್ ಕ್ರಾಸ್ ಆದಾಗ ಜನ ಜೀವನದಲ್ಲಿ ಏನೂ ಇಲ್ಲ ಅನ್ಕೊಂಡು ಬಿಟ್ಬಿಡ್ತಾರೆ. ಸೊ ಪುಸ್ತಕಗಳು ನಮ್ಮ ಜೀವನ ಬದಲು ಮಾಡುತ್ತೆ ಅನ್ನೋದು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಕತೆ ಅದು. ಪ್ರೇರಣೆ ಬಂದು ಪುನೀತ್ ರಾಜ್ಕುಮಾರ್ ಫಿಲಮ್ ಆ್ಯಕ್ಟರ್ ಇದರಲ್ಲಿ, ಆಮೇಲೆ ಸಾಹಿತ್ಯಕವಾಗಿ ಬಂದರೆ ದರಾ ಬೇಂದ್ರೆ ಅವ್ರ ಪ್ರೇರಣೆ ನನಗೆ.